ಮುರುಗೇಶ್ವರ ಗೆಲ್ಲವ್ರಿ ಒಂದ್ ನೂರ ನೂರ ಇಪ್ಪತ್ತು ಇಪ್ಪತ್ತೈದು ಬರ್ಬೋದ್ರಿ. ಅಲ್ಲ ನಮ್ ಕೆಲಸ ಮಾಡ್ಕೊಟ್ಟನ್ರಿ ನಾವ್ ಹೇಳ್ತಾರೆ ಅಲ್ಲೇ ಮಾಡ್ಯಾರಲ್ರಿ ಮಾಡಿದ್ದರಿಗೆ ಕಣ್ಣಿ ಕಾಣದತ್ತಲ್ರಿಗೆ ನಾವ್ ನಿರ ನೂರಕ್ ನೋಡ್ರಿ ಅವ್ರನ್ನ ಹತ್ರ ತಟ್ಟೋದು ಈಗ ಸದ್ಯಕ್ಕೆ ಆಗೋದಿಲ್ರಿ ಯಾರನ್ನ ಕೇಳಿದ್ದು ಮಾಡೇ ಮಾಡ್ತಾರ್ರಿ. ನೆಕ್ಸ್ಟ್ ಮುಖ್ಯಮಂತ್ರಿನೂ ಅಕ್ಕಾರ ಸಿಎಂ ಆಗ್ಬಿಡ್ತಾರೆ ಅನ್ನೋ ಚರ್ಚೆ ಆಗಿತ್ತು. ಆಗಿತ್ತು, ಚರ್ಚೆ ಆಗಿತ್ತು. ನಾವು ಒಂದ್ ಎರಡ್ ಮೂರ್ ಕಾರ್ ಗಾಡಿ ಮಾಡಿದ್ದೇವು, ಬೆಂಗಳೂರಿಗೆ ಹೋಗೋರು ಇದ್ದೇವು. ಪ್ರತಿ ದೇವ್ರ ಗುಡಿಗೆ ಹತ್ತತ್ತು ಲಕ್ಷ ಹಾಕ್ಯಾನ, ಒಂದ್ ಕೋಟಿ ದುಡ್ಡು ಹಾಕ್ಯಾರ. ಇವ್ ಮೊದಲ ಸುವರ್ಣ ಗ್ರಾಮತ್ ಮಾಡ್ಯಾರ, ಈಗ ಮೂವತ್ತು ಬೆಟ್ಟಿನ ದವಾಖಾನೆ ಐತಿ. ಈಗಂತೂ ಈ ಕ್ಯಾಂಡಿಡೇಟ್ ಇವ್ರ ಇವ್ರ ಮೇಲೆ ಯಾರು ಇಲ್ಲ. ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಮನೆ ಮಂದಿಯೆಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಎಸ್ ವಿಷ್ಣು ನಮಸ್ಕಾರ, ಗಿರಿಸಾಗರದಲ್ಲಿ ಇದೀವಿ, ಬನ್ನಿ ಜನ ಇದ್ದಾರೆ ಮಾತಾಡ್ಸೋಣ. ಬೀಳಿಗೆ ಕ್ಷೇತ್ರದಲ್ಲಿ ಹೇಗಿದೆ, ಯಾರು ಗೆಲ್ತಾರೆ ನೆಕ್ಸ್ಟ್ ಚುನಾವಣೆಯನ್ನ, ಯಾರ ಮೇಲೆ ಹಾಕ್ತಾರೆ, ಕ್ಷೇತ್ರ ಹೇಗಿದೆ, ಅಭಿವೃದ್ಧಿ ಆಗಿದೆಯಾ ಇಲ್ವಾ, ಜನರಿದ್ದಾರೆ ಮಾತಾಡ್ಸೋಣ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಯಮುನಪ್ಪ ಅರಮನೆ. ಯಮುನಪ್ಪ ಅವ್ರು ಏನ್ ಮಾಡ್ತೀರಾ? ಒಕ್ಕಲ್ತನ ಮಾಡ್ತೀರಾ? ಒಕ್ಕಲ್ತನ. ಬೀಳಿಗೆ ಕ್ಷೇತ್ರ ಚೆನ್ನಾಗಿದೆಯಾ? ಚೆನ್ನಾಗಿದೆ ಸರ್. ಸಿಟ್ಟಿಂಗ್ ಎಮ್ ಎಲ್ ಎ ಮುರುಗೇಶ್ ನಿರಾಣಿ ಅವ್ರು ಇದಾರೆ. ಹಾ, ಮುರುಗೇಶ್ ನಿರಾಣಿ ಅವ್ರ ಅದಾರ. ನೆಕ್ಸ್ಟ್ ಎಲೆಕ್ಷನ್ ಬರ್ತಾ ಇದೆ, ಯಾರು ಗೆಲ್ತಾರೆ? ಮುರುಗೇಶ್ ಅವರ ಗೆಲ್ಲವ್ರಿ. ಕಾಂಗ್ರೆಸ್ ಇಂದ ಜೆ ಟಿ ಪಾಟೀಲ್ರು, ಎಸ್ ಆರ್ ಪಾಟೀಲ್ರು ಎಲ್ಲ ಟಿಕೆಟ್ ಕೇಳ್ತಿದ್ರೆ, ನಾವೇ ಗೆಲ್ತೀವಿ ಅಂತ ನಮಗೆ ಟಿಕೆಟ್ ಕೊಡಿ ಅಂತ ಕೇಳ್ತಿದ್ದಾರೆ. ಇಲ್ರಿ, ಅವ್ರು ಆಗೋದಿಲ್ರಿ. ಹ್ಮ್, ನಿರಾಣಿ ಅವರ ಬರೋರು. ನಿರಾಣಿ ಅವರ ಬರ್ತಾರೆ. ಅವರೋ ಬರೋರು. ಲಾಸ್ಟ್ ಟೈಮ್ ಸಿಎಂ ಆಗ್ಬಿಡ್ತಾರೆ ನಿರಾಣಿ ಅವ್ರು ಅಂತಿದ್ರು. ಏ, ಆಗೋದು ಆಗ್ಬೋದು ರೀ, ಆಗಬಹುದು. ಗೆಲ್ಸ್ತೀರ ಈಗ ನಿರಾಣಿ ಅವ್ರನ್ನ? ಗೆಲ್ಸತ್ತೇವ್ರು. ಏನ್ ಮಾಡಿದಾರೆ ನಿಮ್ಮ ಈಗ ಗಿರಿಸಾಗರಕ್ಕೆ? ಎಲ್ಲ ಕೆಬಿ ಮಾಡ್ಯಾರ, ಮತ್ತ ಸರ್ಕಾರಿ ದವಾಖಾನೆ ಮಾಡ್ಯಾರ, ಯಾತ್ ನೀರಾವರಿ ಜಕ್ವಲ್ ಮಾಡ್ಯಾರ, ರೋಡ್ ಮಾಡ್ಯಾರ, ಎಲ್ಲ ಮನೆ ಮಳಿಗೆ ನೀರು ಮಾಡ್ಯಾರ, ಎಲ್ಲ ಅನುಕೂಲ ಮಾಡ್ಯಾರ. ಎಲ್ಲ ಅವ್ರ ಎಮ್ಮೆಲೆ ಆಗಿರ್ಬೇಕು ಮಾಡ್ರು. ಹಾ, ಅವ್ರ ಮಾಡಿಂತ ಮಾಹಿತಿ. ಆಸ್ಪತ್ರೆ ಎಲ್ಲ ಟೈಮ್ ಅಲ್ಲಿ ಆಗಿತ್ತು. ಹಾ, ಆ ಟೈಮ್ ದಾಗ ಆಗೈತ್ರಿ. ಇನ್ನು ಏನಾಗ್ಬೇಕಿತ್ತು? ಎಲ್ಲ ಆಗೈತ್ರಿ, ಎಲ್ಲ ಆಗಿದೆ. ಹಾ, ಸೊ ಏನ್ ಬೆಳಿತೀರಾ ನೀವು ಒಕ್ಕಲ್ತನದಲ್ಲಿ? ಜ್ವಾಳ, ಕಬ್ಬ, ಚಾಜಿ, ಶೇಂಗಾ, ಗೋಧಿ, ಕಲ್ಲಿ. ಮಾರ್ಕೆಟ್ ಎಲ್ಲ ಇದೆಯಾ? ಮಾರ್ಕೆಟ್ ಎಲ್ಲ ಎಲ್ಲ ಹಾಕ್ತೀರಾ? ಮಾರ್ಕೆಟ್ ಇಲ್ಲಿ ಬಾಲ್ಕೋಟಿ ಹೋದ್ರೆ ಇಲ್ಲಿ ತುಂಬ್ತಾರೆ, ಕೊಡ್ತೀವಿ. ಮಾರ್ಕೆಟ್ಗೆ ಏನು ತೊಂದರೆ ಇಲ್ಲ ನಿಮಗೆ? ಏನು ಏನು ಇಲ್ಲ, ಏನು ತೊಂದರೆ ಇಲ್ಲ, ಚೆನ್ನಾಗಿ ಆಗ್ತಿದೆ. ಹಾಂ, ಸೊ ನಿರಾಣಿ ಅವ್ರನ್ನ ಗೆಲ್ಸ್ತೀರಾ ಮತ್ತೆ? ಮತ್ತೆ ಗೆಲ್ಸ್ತಾರೆ. ಹಾಂ, ಸೇಮ್ ಆಗತ್ತಾರೆ. ಹಾಂ, ಎಷ್ಟು ಬರುತ್ತೆ ಬಿಜೆಪಿಗೆ, ಎಷ್ಟು ಬರ್ಬೋದು ಬಿಜೆಪಿಗೆ ಟೋಟಲ್ ಆಗಿ? ಒಂದು ನೂರ ನೂರ ಇಪ್ಪತ್ತು ಇಪ್ಪತ್ತೈದು ಬರ್ಬೋದು ರೀ. ನೂರ ಇಪ್ಪತ್ತು ನೂರ ಇಪ್ಪತ್ತೈದು ಬರ್ಬೋದು. ಹ್ಞೂ, ಸೊ ಹಾಗಾದ್ರೆ ಬಿಜೆಪಿ ಅವರು ಗೌರ್ಮೆಂಟ್ ಮಾಡ್ತಾರೆ. ಹಾಂ, ಗೌರ್ಮೆಂಟ್ ಮಾಡವ್ರಿ. ಸಿಎಂ ನಿರಾಣಿ. ಹಾಂ, ಮೋದಿ ಪಿ ಎಮ್ ಪಿ ಎಮ್ ಆಗವ್ರಿ. ಹ್ಞೂ, ಚಂದ್ರಪ್ಪ ಬಿಎಪ್ ಕಾಕಣಿಕ್ರಿ. ಏನು ಮಾಡ್ತೀರಾ? ನಾವು ಇಲ್ಲಿ ಒಕ್ಕಲ್ತನ ನಾವು ರೀ. ಹ್ಞೂ, ಏನು ಬೆಳಿತೀರಾ? ಇದ್ರೆ ಕಬ್ಬ, ಗೊಂಜಾಳ, ಸುರಪಾನ, ಸಜ್ಜಿ ಇವರಿ. ಕಬ್ಬೆಲ್ಲ ಚೆನ್ನಾಗಿ ಆಗುತ್ತೆ? ಚಲೋ ಆಗೈತ್ರಿ. ಎಲ್ಲ ಹಾಕ್ತೀರಾ ಫ್ಯಾಕ್ಟ್ರಿಗೆ? ಫ್ಯಾಕ್ಟ್ರಿ ನಾವು ಇಲ್ಲಿ ಇದ್ರೆ ನೀವು ನಿರಾಣಿಗೆ ಕಳಿಸಿದ್ರೆ ಎಲ್ಲ ಹಾಕ್ತೀರಾ? ಅಲ್ಲ ರೀ, ಈಗ ಎಲೆಕ್ಷನ್ ಬರ್ತಿದೆ ಬೀಳಿಗೆಯಲ್ಲಿ. ಅದೊಂದು ಹಾಕತ್ರಿ, ಮುಂದಿನ ತಿಂಗಳ್ದಾಗ ಐತ್ರಿ ಈಗ. ಹಾಂ, ಯಾರು ಗೆಲ್ತಾರೆ? ನಿರಾಣಿ ರೀ. ಯಾಕೆ ನಿರಾಣಿ? ಅಲ್ಲ ನಮ್ಮ ಕೆಲಸ ಮಾಡ್ಕೊಟ್ಟನ್ರಿ ನಾವು ಹೇಳ್ತಾರೆ. ಏನು ಮಾಡಿದ್ದಾರೆ? ಅಲ್ಲೇ ಮಾಡ್ಯಾರಲ್ರು, ಮಾಡಿದ್ದರಿಗೆ ಕಣ್ಣಿ ಕಾಣದತ್ತಲ್ರಿಗೆ. ಹಾಂ, ಕೇಳ್ಬೇಕಾಯ್ತ್ರಿ. ಏನೆಲ್ಲ ಮಾಡಿದ್ದಾರೆ? ದವಾಖಾನೆ ಮಾಡ್ಯಾನ್ರಿ, ಕೆ ಬಿ ಮಾಡ್ಯಾನ್ರಿ, ಮತ್ತೆ ಹೊಲದಾಂಡಿದ್ದ ನೀರಾವರಿ ಮಾಡ್ಕೊಟ್ಟನ್ರಿ, ಮತ್ತೆ ಸಾಕಲ್ರಿ. ಏನಾದ್ರು ಇನ್ನ ಮುಂದ ಅವ್ರು ಮಾಡತ್ತನ್ರಿ. ಸೊ ನಿಮ್ಮೂರ್ಗೆ ಏನ್ ಬೇಕು ಎಲ್ಲ ಮಾಡಿದಾರೆ? ಮಾಡ್ಯಾರ. ಏನ್ ಮಾಡಿಲ್ಲ ಅನ್ಸಿಲ್ಲ ನಿಮ್ಗೆ? ಮಾಡ್ಯಾರ, ಮಾಡ್ಯಾರ. ಅವ್ರು ಅಭಿವೃದ್ಧಿ ಆಗ್ತಾ ಇದೆಯಾ ನಿಮ್ಗೆ? ಆಗತ್ತೆ, ಆಗೈತ್ರಿ, ಆಗೈತೆ. ಸೊ ನಿರಾಣಿ ಅವ್ರನ್ನ ಗೆಲ್ಲಿಸ್ತೀರಾ? ಗೆಲ್ಲಿಸ್ತಾರೆ. ಕಾಂಗ್ರೆಸ್ ಅವರು ಅವ್ರ ಅವ್ರು ಬಿಟ್ಕೊಟ್ಟು ಸರಿ. ಅದ ನಾವು ನಮ್ಮ ನಮ್ಮ ಅಭಿಪ್ರಾಯ, ನಮ್ಮ ಬಿಜೆಪಿ ಎಲ್ಲರೂ ಏನಾವ್ದ ಬಿಜೆಪಿ ಮಾಡ್ತಾರತ್ತ ನಾವ ನಾವು ಅನ್ಕೊಳಲ್ಲ. ನಮ್ಮ ಅಭಿಪ್ರಾಯ ಬಿಜೆಪಿ ರೀ. ಇದ್ದೇ ನಾವು ಕೂಡ ಅವ್ರಿ. ನಿರಾಣಿ ಅವ್ರು ಗೆಲ್ತಾರೆ? ನಾವು ನಿರಾಣಿ ನೂರಕ್ಕೆ ನೂರ್ರಿ. ಅವ್ರನ್ನ ಹತ್ರ ತಟ್ಟೋದು ಈಗ ಸದ್ಯಕ್ಕೆ ಆಗೋದಿಲ್ರಿ. ಯಾರು ಆಗೋದಿಲ್ರಿ? ಆಗೋದಿಲ್ರಿ. ಈಗ ನಿರಾಣಿ ಸಾಹೇಬರು ಗೆಲ್ತಾರೆ. ಹೂನ್ರಿ, ಕೆಲಸ ಮಾಡ್ಯಾರ, ರೋಡ್ ಕೆಲಸ ಮಾಡ್ಯಾರಿ, ಸರ್ಕಾರ ದವಾಖಾನೆ ಮಾಡ್ಯಾರ, ಎರಿಗೇಷನ್ ಮಾಡ್ಯಾರಿ, ಎಲ್ಲ ಕೆಲಸ ಮಾಡ್ಯಾರಿ. ಕೆಲಸ ಮಾಡಿದಾರೆ. ಹೂನ್ರಿ, ಅವ್ರನ್ನ ಗೆಲ್ಲಿಸ್ತೀರಾ? ಗೆಲ್ಲಿಸ್ತೇವ್ರಿ. ಯಾರಾಗ್ಬೇಕು ಸಿ ಎಮ್ ನೆಕ್ಸ್ಟ್? ಸಿಎಂ ಇವರ ನಿರಾಣಿ ಅವರ ಆಗ್ಬೇಕ್ರಿ. ನಿರಾಣಿ ಅವರೇ ಆಗ್ಬೇಕು. ಹೂನ್ರಿ, ಲಾಸ್ಟ್ ಟೈಮ್ ಆಗ್ತಾರೆ ಅಂತ ಚರ್ಚೆ ಆಗಿತ್ತು ಅವಾಗ. ಹೂನ್ರಿ, ಯಡಿಯೂರಪ್ಪ ಅವ್ರನ್ನ ಇಳಿಸಿದಾಗ. ಹೂನ್ರಿ, ನಿರಾಣಿ ಅವ್ರು ಸಿಎಂ ಆಗ್ಬಿಟ್ರು ಅನ್ಕೊಂಡಿದ್ರು. ಹೂನ್ರಿ, ಕೊನೆ ಕ್ಷಣ ತಪ್ಪಾಗ್ಬಿಡ್ತು. ಈಗ ಮತ್ತೆ ಗೆಲ್ಸ್ತೀರಾ ನೀವು ಈಗ ಕ್ಷೇತ್ರದಲ್ಲಿ? ಗೆಲ್ಲಿಸ್ತೇವ್ರಿ. ಏನಾಗ್ಬೇಕಿನ್ನು ನಿಮ್ ಕ್ಷೇತ್ರಕ್ಕೆ ಆಗ್ಬೇಕು ಅಂತ? ಕೆಲಸ ತಗೋ ಹಂಗ ಕೇಳಿದ್ದು ಮಾಡೇ ಮಾಡ್ತಾರ್ರಿ. ಇವೆಲ್ಲ ಅವ್ರ ಇದ್ರಾಗ ಅದು ನೋಡ್ರಿ, ಇವೆಲ್ಲ. ಹ್ಞೂನ್ರಿ, ಇವೆಲ್ಲ ಅವನ ಇದ್ರಾಗ ಅದು ಹೌದು, ಅವನ ಇದ್ರಾಗ ಆಗ್ಯಾವ್ರಿ. ಒಟ್ಟು ನಮ್ಮ ಊರಾಗ ಏನು ಹೊಸ ಮಂಗಲ್ ಭವನ ಅಂತವು ಗುಡಿ ಗುಂಡಾರಕ್ಕೆ ಎಲ್ಲದಕ್ಕೂ ಸಹಾಯ ಮಾಡ್ಯಾನ್ರಿ.
ಸೊ ನಿಮ್ಮರಲ್ಲಿ ಏನು ಬೇಕೆಲ್ಲ ಮಾಡಿದ್ದಾರೆ ಆ ಮಾಡ್ಯಾರೆ ಏನು ಮಾಡಿಲ್ಲ ಅಂತ ಏನಿಲ್ಲ ಏನಿಲ್ಲ ರೀ ಸೊ ನೆಕ್ಸ್ಟ್ ಅವರನ್ನ ಗೆಲ್ಸಿರಾಗಿದೆ ಹಾ ಗೆಲ್ಸ್ತೇವೆ ರೀ ಹ್ಮ್ ನೋಡಿ ಏನ ಹೆಸರು ಭೀಮಪ್ಪ ಭೀಮಪ್ಪ ಅವರು ಸೊ ಏನು ಮಾಡ್ತೀರಾ ಏನು ಶೇತಿಗೆ ಒಕ್ಕಲ್ತನ ಮಾಡೋದು ಒಕ್ಕಲ್ತನ ಮಾಡ್ತೀರಾ ಹೆಂಗಿದೆ ಒಕ್ಕಲ್ತನ ಚೆನ್ನಾಗಿದೆಯಾ ಚಲೋ ಐತೆ ನೀರಲ್ಲ ಇದೆಯಾ ನೀರ ಐತೆ ಈಗ ಎಲೆಕ್ಷನ್ ಬರ್ತಾ ಇದೆ ಹೌದು ನೀರಣ್ಣ ಸಾಹೇಬ್ರು ಎಂಎಲ್ಎ ನಿಮ್ಮ ಕ್ಷೇತ್ರಕ್ಕೆ ಹೌದು ಅವರೇ ಮಂತ್ರಿ ಕೂಡ ಮಂತ್ರಿ ಕೂಡ ನಾವು ನೆಕ್ಸ್ಟ್ ಮುಖ್ಯಮಂತ್ರಿನೂ ಆಕ್ಕರ ಮುಖ್ಯಮಂತ್ರಿ ಆಕ್ಕರ ಮುಖ್ಯಮಂತ್ರಿ ಮಾಡ್ತೀರಾ ಮಾಡ್ತೀವಿ ಗೆಲ್ತಾರ ಕ್ಷೇತ್ರದಲ್ಲಿ ಗೆಲ್ತಾರೆ ಗೆಲ್ತಾರೆ ನೀರಣ್ಣವರು ಗೆಲ್ತಾರೆ ಗೆಲ್ಲಿಸ್ತೀವಿ ಎಷ್ಟು ಮತ ಅಂದ್ರಿಂದ ಗೆಲ್ತೀರಾ ಒಂದು 40,000 40,000 ಲೀಡ್ ಬರುತ್ತಾ ಹಾ ಸೋ ಬಿಜೆಪಿ ಅವರು ಗೆಲ್ತಾರೆ 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 ಈಗ ನೆಕ್ಸ್ಟ್ ಎಲೆಕ್ಷನ್ ಬಂದು ಲಾಸ್ಟ್ ಟೈಮ್ ಅವರು ಸಿಎಂ ಆಗಿಬಿಡ್ತಾರೆ ಅನ್ನೋ ಚರ್ಚೆ ಆಗಿತ್ತು ಆಗಿತ್ತು ಚರ್ಚೆ ಆಗಿತ್ತು ನಾವು ಒಂದು 2-3 ಕಾರ್ ಗಾಡಿ ಮಾಡಿದ್ದೆವು ಹೋಗಾಕ ಇಲ್ಲ ಬೆಂಗಳೂರಿಗೆ ಹೋಗೋರು ಇದ್ದೆವು ರಾತ್ರಿ 12 ವರೆಗೆ ನಮಗೆ ಫೋನ್ ಹಚ್ಚಿದ್ದೆ ನಾನು ಎಲ್ರಿ ಬರಬೇಡ್ರಿ ಮತ್ತೆ ಸ್ವಲ್ಪ ಮಿಸ್ ಆಗೈತಿ ಬೇಡ್ರಿ ಅಂತಂದ್ರೆ ಸಿಎಂ ಆಗಿದ್ರು ಸ್ವಲ್ಪ ಸ್ವಲ್ಪ ಹಿರಿಯರ್ ಒಳಗೆ ಇರ್ತಾವ್ರಿ ಅಲ್ಲಿ ಹಿಂಗಾಗಿ ಮಿಸ್ ಆತ್ರಿ ಅದ ಮಿಸ್ ಆತು ಆಗಿದ್ರು ನಿಜವಾಗ ಆಗಿದ್ರು ಮತ್ತೆ ವಾದಿ ಹೋಗಾನ ಇಲ್ಲ ಅಲ್ಲಿ ಮಟ್ಟ ಹೋಗಿ ಬಂದು ಯಾಕೆ ಸಮಾಧಾನ ಇಲ್ಲ ಅಂತ ಕೇಳಿದ್ರು ಹಾಕಾರ ಸಿಎಂ ಈ ಸಲ ನೆಕ್ಸ್ಟ್ ಆಗವ್ರ ಸೋ ಈಗ ನಿಮ್ಮ ಬಿಳಿಗೆ ಗೆದ್ದಲ್ಲಿ ಗೆಲ್ತೀರಾ ಗೆಲ್ಲಿಸ್ತೀವಿ ಗೆಲ್ಲಿಸ್ತೀವಿ ಸಿಎಂ ಕೂಡ ಹಾಕ್ತಾರೆ ಹಾಕ್ತಾರೆ ವಿಶ್ವಾಸ ಇದೆ ನಿಮಗೆ ವಿಶ್ವಾಸ ಐತೆ ಏನು ಏನು ಕೆಲಸ ಮಾಡಿದ್ದಾರೆ ಹೆಂಗೆ ಯಾಕೆ ಇಷ್ಟ ಕೆಲಸ ನೀವು 200 ದೂರ ಹೇಳೋದಿಲ್ಲ ನಾವು ಇಲ್ಲಿ ಹೇಳಿ ಪ್ರತಿ ದೇವರ ಗುಡಿಗೆ 10 ಲಕ್ಷ ಹಾಕ್ಯಾನ ಇಲ್ಲಿ ಗ್ರಾಮ ದೇವತೆ ಅಂತ ಹೇಳಿ ಕ್ಯಾಶಿ ಓಂಕಾರೇಶ್ವರ ದೇವಸ್ಥಾನ ಐತೆ 30 ಲಕ್ಷ ಕೊಟ್ಟಾನ ಇವೆಲ್ಲ ಮತ್ತೆ ಈ ಕೇರಿಗೆ 1 ಕೋಟಿ ದುಡ್ಡು ಹಾಕ್ಯಾರ ಇವ್ ಮೊದಲು ಸುವರ್ಣ ಗ್ರಾಮದ ಮಾಡ್ಯಾರ ಈ 30 ಬೆಡ್ಡಿನ ದವಾಖಾನೆ ಐತಿ ಮತ್ತೆ ಇಲ್ಲಿ 110 ಕೆ ಇದನ್ನ ಮಾಡ್ಯಾರ ಕೆಬಿ ಗಿರಿಸಾಗರದಾಗ ಮತ್ತೆ ಇನ್ನೇನು ಮಾಡ್ಬೇಕು ಇನ್ನು ಹಂಗಾಗಿ ಸಾಕಷ್ಟು ಕೆಲಸ ಇನ್ನೂ ಹೇಳಿದ್ರೆ ಕೊಟ್ಟ ಕೊಡ್ತಾರೆ ಸಾಕಷ್ಟು ಕೊಟ್ಟಾರೆ ಮಾಡ್ತಾರೆ ಮಾಡ್ಯಾರ ಮಾಡ್ತಾರೆ ಮಾಡಿದರೆ ಮಾಡ್ತಾರೆ ನೆಕ್ಸ್ಟ್ ಅವರನ್ನ ಗೆಲ್ಸ್ತೀರಾ ನೆಕ್ಸ್ಟ್ ಅವರ ಕಾಂಗ್ರೆಸ್ ಅವರು ಯಾರಾಕ್ಬೋದು ಅಭ್ಯರ್ಥಿ ಯಾಕೆ ಅದು ಗುರುತಿಲ್ಲರಿ ಯಾರು ಹಾಕಾರ ಗುರುತಿಲ್ಲ ಗೊತ್ತಿಲ್ಲ ಗುರುತಿಲ್ಲ ಈಗಂತೂ ಈ ಕ್ಯಾಂಡಿಡೇಟ್ ಇವ್ರ ಇವ್ರ ಮೇಲೆ ಯಾರೂ ಇಲ್ಲ ಇವ್ರು ಹಾಕಾರ ಇಷ್ಟು ಮಾತ್ರ ಗೆದ್ದೆ ಗೆಲ್ತಾರೆ ಗೆದ್ದೆ ಗೆಲ್ತಾರೆ ಅದೇನು ಅದ್ರಾಗ ಸಂಕೋಚನೇ ಇಲ್ಲ ಕೆಲವೊಬ್ರು ಅಂಜಾಂಜ್ ಹೇಳುವುದಿಲ್ಲ ಅವು ಮಾಡ್ತಾವ ಅದೇನು ಬಿಂದಾಸ್ ಬರ್ತಾರೆ ಅದ್ರಾಗ ಚಿಂತನ ಬರ್ತಾರೆ ಬರ್ತಾರೆ ಮುಖ್ಯಮಂತ್ರಿನೂ ಹಾಕಾರ ಅದೇನು ಚಿಂತೆ ಮಾಡುವಂಗಿಲ್ಲ ಹಂಗೈತಿ ಈ ಸಲಕ್ಕೆ